ದೊಡ್ಡ ರೋಗ. ನಾನ್ ಮದ್ವೆಪ್ಪ ಹುಡುಗಿ ಮುಖ ಹಾಳಾಗ್ಲಾಗ ಹೇಳಿ ಬಾಲ್ ಹಿಡ್ದಿ. ಬಾಲ್ ನ ಹಣಿ ಹೊಡಿಲಾಗ ಎಲ್ಲಿ ಹೊಡಿಯ ಹೇಳಿ ನಾನ್ ಹೇಳ್ಕೊಡ್ತಿ. ರಾಜಿ ಹೂತರದ್ ಎಷ್ಟೊತ್ತು? ಈಗಾಗ್ಲೇ ಲೇಟ್ ಆಗಿದೆ. ಏಯ್, ಕೈ ಸ್ಟ್ರೈಟ್ ಮಾಡೆ, ಕಾಲ್ ಸ್ಟ್ರೈಟ್ ಆಗಿ ಇಟ್ಕೋ, ನೇರವಾಗಿ ನಿಂತ್ಕೋ. ರಾಜಿ, ಇದೇನ್ ಹೂವೆಲ್ಲ ನೆಲಕ್ಕೆ ಬಿದ್ದಿದೆ? ಏನಾಯ್ತು ನಿನ್ ಕೈಗೆ, ಇಷ್ಟೊಂದು ಊದಿದ್ಯಾ? ಅತ್ತೆ, ಅವಳು ಕಾಲ್ ಜಾರ್ ಬಿದ್ದೋಗ್ಬಿಟ್ಲು. ನಾನು ನಿನ್ ಕೇಳಲಿಲ್ಲ. ಅದು ಸರಿ, ನೀವೆಲ್ಲ ಏನು ಮಾಡ್ತಾ ಇದ್ದೀರಾ ಇಲ್ಲಿ? ನಾನು ಟ್ರೀ ಯೋಗಾಸನ ಹೇಳ್ಕೊಡ್ತಾ ಇದ್ದೆ. ದೇವಕಿ, ಇದು ಏರೋಬಿಕ್ಸ್, ನಾನು ಹೇಳ್ದು ಟ್ರೀ ಯೋಗಾಸನ. ಇತ್ತೀಚೆಗೆ ಬಾಡಿ ಎಕ್ಸಸೈಸಸ್ ಆಗ್ತಿಲ್ಲ, ಅದಕ್ಕೆ ಎರಡು ಮಾಡ್ತಾ ಇದ್ದೀನಿ. ಅದು ಅತ್ತೆ, ನಾನು ಒಳಹೊಪ್ಪವಾಗಿದ್ದೆ. ಈ ಊರೆಲ್ಲ ನೋಡಿ ಇಲ್ಲೇ ನಿಂತ್ಕೊಂಡು ನಾ ಹೋಗ್ತೆ. ಇವತ್ತು ರಾಜಿ ಕೈಗೆ ಪೆಟ್ಟಾಗಿದೆ, ಅವಳು ರೆಸ್ಟ್ ತಗೊಳ್ತಾಳೆ. ನೀವು ಮನೆ ಸೊಸೆ ಎಂದಿರು, ಅವಳ ಕೆಲಸ ಎಲ್ಲ ಮಾಡಿ. ರಾಜಿ, ನೀನು ಬಾ, ಹೋಗೋಣ. ನೆಲಕ್ಕೆ ಬಿದ್ದಿರೋ ಹೂ ಪೂಜೆಗೆ ಇಡಬಾರ್ದು. ಶಾಂಭವಿ, ನೀನು ಹೋಗಿ ಫ್ರೆಶ್ ಹೂ ತಗೊಂಡು ದೇವ್ರ ಮನೆಗೆ ಬಾ. ನಾನಾ? ಹಾಂ, ನೀನೇ ಹೋಗಿ ಫ್ರೆಶ್ ಹೂ ತಗೊಂಬಾ. ಹೇಗಿದ್ರು ಬಾಡಿಗೆ ಎಕ್ಸಸೈಸ್ ಬೇಕಲ್ವಾ? ಅದಾದ್ಮೇಲೆ ಗಾರ್ಡನ್ಗೆಲ್ಲ ನೀರು ಹಾಕ್ಬಿಡು. ಇನ್ನೂ ಅರ್ಧ ಗಂಟೆ, ಒಂಟಿ ಕಾಲ್ ಪೋಸು, ತ್ರೀ ಪೋಸ್. ಅದಾದ್ಮೇಲೆ ಕಿಚನ್ ಕ್ಲೀನ್ ಮಾಡು. ಮನೆ ಕೆಲಸಕ್ಕಿಂತ ಒಳ್ಳೆ ಎಕ್ಸಸೈಸು ಇನ್ಯಾವುದಿದೆ? ಸರಿ ಅತ್ತೆ. ರಾಜಿ, ಈಗ ಹೇಳು, ಅವರೆಲ್ಲ ನಿನ್ನ ಸುತ್ತ ಇದ್ದರು, ಆದರೆ ಯಾರೂ ಎಕ್ಸಸೈಸ್ ಮಾಡ್ತಾ ಇರಲಿಲ್ಲ, ಅದು ನಂಗೆ ಗೊತ್ತು. ಹೇಳು ರಾಜಿ, ನಿನ್ನ ಕೈಗೆ ಏನಾಯಿತು? ಇಲ್ಲಿ ಅಮ್ಮ, ಅವು ಎಂಥದ್ದು ಮಾಡಿದ್ದಿಲ್ಲ, ನಾನೇ ಗಡಿಬಿಡಿ ಮಾಡ್ಕೊಂಡು ಕೆಳಗೆ ಬಿದ್ದುಬಿಟ್ಟು. ನಿಂಗೆ ಯಾರೇ ತೊಂದರೆ ಕೊಟ್ಟರು, ಅವ್ರ ಬಗ್ಗೆ ಯಾವತ್ತಾದರೂ ದೂರಿದೆಯಾ? ಆದರೆ ಇವತ್ತು ನೀನು ನನಗೆ ನಿಜ ಹೇಳಲೇಬೇಕು. ಹೇಳಿ ರಾಜಿ. ಎಂತೂ ಇಲ್ಲೇ ಅಮ್ಮ, ನಾನೇ ಕಾಲ್ ಜಾರ್ ಬಿದ್ದುಬಿಟ್ಟು, ಅವು ಎಂಥದ್ದು ಮಾಡಿದ್ವಿಲ್ಲ. ಸರಿ ನೋಡು, ಇವತ್ತು ನೀನು ಯಾವ ಕೆಲಸನೂ ಮಾಡೋ ಹಾಗಿಲ್ಲ, ರೆಸ್ಟ್ ತಗೋಬೇಕು. ಅಯ್ಯೋ ಅಮ್ಮ, ಇದು ಎಂಥದ್ದು ಆಗಿದ್ದಿಲ್ಲ, ಇದೊಂದು ಸಣ್ಣ ಗಾಯ ಅಷ್ಟೇ. ನಾ ಎಲ್ರಿಗೂ ಅಡುಗೆ ಮಾಡೋಕ್ಕೂ ನಾ ಹೋಗ್ತಿ. ಅಲ್ಲ ಶಾಂಭವಿ, ಮುಳ್ಳು ಚುಚ್ಚಿಸ್ಕೊಳಕ್ಕೆ ನೀನ್ ಯಾಕೆ ಗಾರ್ಡನ್ ಹೋಗಿದ್ದೆ ಅಂತ? ಎಗ್ಗುವೆ, ನನ್ ತಲೆ ಕೆಟ್ಟ ಹೋಗಿದ್ದೆ. ಸರಿನಾ? ನಿಧಾನ ತಗಿ. ನೋಡ್ದೆ ರಾಜಿ ಎಲ್ಲ ಕೆಲಸನು ಎಷ್ಟು ಸಲೀಸಾಗಿ ಮಾಡ್ತಾಳೆ ಅಂತ, ಅವಳಿಗೊಂದು ಹ್ಯಾಟ್ಸ್ ಆಫ್. ಏ ಗೂಬೆ,
ಹೇಳಿದಷ್ಟು ಕೆಲಸ ಮಾಡು ಸಾಕು. ಆ ಗೂಬೆನ ಹೊಗಳ್ತಾ ಕೂರ್ಬೇಡ. ನಾನು ಈ ಮನೆಗೆ ಗಾರ್ಡನಿಗೆ ನೀರು ಹಾಕೋದಕ್ಕೆ, ಹೂ ಕೀಳೋದಕ್ಕೆ ಬಂದಿಲ್ಲ. ಅದೆಲ್ಲ ಮಾಲಿಗಳು ರಾಜಿ ಅಂತ ಕೂಲಿಯವ್ರು ಮಾಡೋ ಕೆಲಸ. ನಾನು ಯಾರು? ಎಂ ಎಲ್ ಎ ಮಗಳು. ಸರಿ ಶಾಂಭವಿ, ನೀನು ಹೇಳಿದ ಹಾಗೆ. ಓ, ಇಲ್ಲೂ ವಾತಾವರಣ ಬಿಸಿ ಇದ್ದಂಗಿದ್ದು. ಏನೇ ದೇವ್ಕಿ, ಕುಂಟುತ್ತಾ ಬರ್ತಿದ್ಯಾ? ಒಳ್ಳೆ ಶಕುನಿ ಮಾವ ಥರ. ಎಂಥ ಶಕುನಿ ಮಾವ ಅಕ್ಕ, ನೀನು ಎಲ್ದ ಹೇಳಿದ್ದು? ಅದೆಂಥದೋ ಟ್ರೀ ಯೋಗಾಸನ ಮಾಡು ಅಂತ. ಒಂದೇ ಕಾಲ ನಿಂತು ನಿಂತು ಕಾಲೆಲ್ಲ ನೋವು ಬೈಂದು. ಎರಡು ಕಾಲ ನಿಲ್ಲೋಣ ಅಂದ್ರೆ ಅತ್ತೆ ಬೇರೆ ಬಂದು ಬಂದು ನೋಡ್ತಾ ಇತ್ತು. ಅದಿರ್ಲಿ, ನಿನ್ ಕೈ ಹೆಂಗಿದ್ದು? ಹೂ ಕೊಯ್ಯಲು ಹೋಗಿ ಮುಳ್ ಚುಚ್ತಾಡ? ವಿರಾಟ್ ಹೇಳ್ದ, ನಾವೇನೋ ರಾಜಕ್ಕೆ ಬುದ್ಧಿ ಕಲ್ಸ ನಾ ಹೇಳಿ ಹೋಗಾತು, ಅದ್ ನೋಡಿರ ನಮ್ಗೆ ತಿರುಗ್ ಬಂತು. ಆದ್ರೆ ಇದೆಲ್ಲ ಏನೋದ್ಗೆ? ರಾಜಿ ಕಣ್ಣನ್ನ ಇಲ್ಲಿರೋದಕ್ಕೆ ಕನ್ವಿನ್ಸ್ ಮಾಡಿದಾದ್ರು ಹೇಗೆ? ಐ ಮೀನ್, ಇದೆಲ್ಲ ಹೇಗಾಯ್ತು ಅಂತ. ಕರ್ಣ ಬೇರೆ ಆಫೀಸಿಗೆ ಬರಕ್ ಶುರು ಮಾಡ್ಕೊಂಡಿದ್ದಾನೆ. ನೋಡಿದ್ರೆ ಆಸಾಮಿ ವಾಪಸ್ ಲಂಡನ್ಗೆ ಹೋಗೋ ಥರನೇ ಕಾಣಿಸ್ತಿಲ್ಲ. ನೀವು ಈ ಥರ ಫ್ಲಾಪ್ ಮೇಲೆ ಫ್ಲಾಪ್ ಪ್ಲ್ಯಾನ್ ಕೊಡೋದಕ್ಕಿಂತ ರಾಜಿ ಜೊತೆ ಲಗೋರಿ ಆಡ್ಕೊಂಡಿರೋದೇ ಒಳ್ಳೇದು. ರಾಜಿ ಜೊತೆ ಲಗೋರಿ ಆಡಿದ್ದು ಜಸ್ಟ್ ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ. ಕರ್ಣ ಲಂಡನ್ಗೆ ಹೋಗಲೇಬೇಕು, ಇದೆಲ್ಲ ಜಸ್ಟ್ ಟೆಂಪ್ರವರಿ ಅಷ್ಟೇ. ಆದರೆ ಅಲ್ಲಿವರೆಗೂ ಅವನ ಮೆದೆ ಮೇಲೆ ಕೂತ್ಕೊಂಡು ಅಕೌಂಟ್ಸ್ ಬಗ್ಗೆ ಕೇಳಿ ದಮ್ ಕಟ್ಟಿಸ್ತಾನೆ, 108 ಪ್ರಶ್ನೆ ಕೇಳ್ತಾನೆ. ಅವ್ನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗದೆ ಹೊರಗಡೆ ಮೀಟಿಂಗ್ ಇದೆ ಅಂತ ಸುಳ್ಳು ಹೇಳ್ಕೊಂಡು ಬಂದಿದ್ದೀನಿ. ಹೌದು ಶಾಂಭಿವತ್ತಿಗೆ, ಈ ಕರ್ಣನ್ ಹೆಂಗಾದ್ರೂ ಮಾಡಿ ಆಫೀಸಿಗೆ ಬರದೇ ಇರಂಗೆ ತಡಿಯಕ್ಕು. ಇಲ್ಲ ಅಂದ್ರೆ ನಿನಗೇನು ಪ್ರಾಬ್ಲಮ್? ನಂಗೆ ಅಂತ ಪ್ರಾಬ್ಲಮ್ ಇಲ್ಲ ಅತ್ತಿಗೆ, ಉದಯ ಭಾವಂಗೆ ತೊಂದರೆ ಆಗ್ತಲಿ ಅದಕ್ಕೆ. ಎಲ್ಲ ಬೇಗ ಮುಗಿಯತ್ತೆ ಶಂಭುವಿ, ನೀನು ಹೇಳ್ದಾಗೆ. ರಾಜಿ ಅಪ್ಪ ಹಿಂಗೆ ನಿತ್ಯನು ನೀನೇ ಅಡಿಗೆ ಮಾಡ್ಕೊಂಡು ಆಫೀಸಿಗೆ ತಗೊಂಡು ಹೋಗ್ತಾ ಇದ್ದೆ. ಇವತ್ತು ಕರ್ಣ ಹೋಗ್ತಾ ಇದ್ದ, ಎಂತ ವಿಶೇಷ ಮಾಡಿದ್ಯಾ? ಕರ್ಣಂಗೆ ಇಷ್ಟ ಅಂತ ಹೇಳಿ ಎಂತಾದ್ರೂ ಮಾಡ್ಲೇಬೇಕಲ್ದಲ್ಲ ಅಚ್ಚಜ್ಜಿ. ಅಪ್ಪಯ್ಯ ಅಮ್ಮನ್ಗೆ ಇಷ್ಟ ಅಂತೇಳಿ ಅವ್ರ ಆಫೀಸ್ ನೋಡ್ಕೊಂಬಲ್ಲೆ ಒಪ್ಕೊಂಡ. ಅಪ್ಪಯ್ಯ ಅಮ್ಮಂಗೆ ಖುಷಿ ಆಯ್ದು, ಅವ್ರ ಖುಷಿನೇ ನನ್ ಖುಷಿ. ಯಾವಾಗ್ಲೂ ಇನ್ನೊಬ್ರು ಖುಷಿಯಲ್ಲೇ ನಿನ್ ಖುಷಿ ಕಣ್ಕತ್ತಲ್ಲೇ. ನಿನ್ ಮನ್ಸಿನಲ್ಲಿ ಇದ್ದಿದ್ದು ಕರ್ಣಂಗೆ ಯಾಕೆ ಹೇಳಲಾಗ? ಹೇಳ್ಬಿಡೆ ಲಚ್ಚಜ್ಜಿ, ಅದೆಲ್ಲ ದೇವ್ರಿಗೆ ಬಿಟ್ಟಿದ್ದು. ನನ್ನ ಪ್ರೀತಿ ಯಾವಾಗ ಕರ್ಣಂಗೆ ಗೊತ್ತಾಗಬೇಕು ಅನ್ನೋದನ್ನ ಅವನೇ ತೀರ್ಮಾನ ಮಾಡಲಿ. ಆದರೆ ನಾನಂತೂ ತೀರ್ಮಾನ ಮಾಡಾಯ್ದು. ನಮ್ಮ ಮದುವೆ ಆಗದೆ ಆದರೂ ಇರ್ತಿ, ಆದರೆ ಕರ್ಣನ ಜಾಗದಲ್ಲಿ ಬೇರೆ ಯಾರನ್ನೂ ಯೋಚನೆ ಮಾಡಲಿ. ಒಂದು ವೇಳೆ ಕರ್ಣ ಸ್ವಾಮಿಗೆ ಮದುವೆ ಆದರೂ ನಾ ಅವ್ರ ಸಂತೋಷ ನೋಡ್ಕೊಂಡೇ ಇದ್ಬಿಡ್ತಿ. ಲಚ್ಚಜ್ಜಿ, ನಾ ಇನ್ನು ಆಫೀಸ್ಗೆ ಹೋಗಿ ಬತ್ತಿ. ರಾಜಿ ರಾಜಿ.